राधे राधे नन्न रसी राधे। वाह मगले, थैंक यू इंचरा, थैंक यू। क्या सर थैंक्स अंत देरा? ना मने सोसी आग बंद यल लम्बा, अधके, नील यल्ली बरो दिल बोलता, तुम्बा भया पटी दे, नन्न नोगे, नन्न चिंतेगे, ईगा वन परिहारा सिक। ನೀ ನನ್ನ ಸೊಸಿ ಆಗಿ ಬಂದಿರೋದಕ್ಕೆ ನಾ ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಮಗಳು ಅಂದಮೇಲೆ ಬರಲೇಬೇಕಲ್ವಾ ಸರ್ ನಾನು ನಿಮ್ಮ ಮನೆಗೆ? ಥ್ಯಾಂಕ್ಸ್ ಹೇಳಿ, ನನ್ನ ಸಣ್ಣವಳಾಗಿ ಮಾಡಬೇಡಿ, ಆಶೀರ್ವಾದ ಮಾಡಿ. ನೂರು ಕಾಲ ಚೆನ್ನಾಗಿರು ಮಗಳೇ, ನಿನ್ನ ನಗು ಈ ಮನೇನ ಬೆಳಗಲಿ. ಅಗಸ್ತ್ಯ, ನನ್ಗೆ ನಗು ಬರ್ತಿಲ್ಲ. ಅವತ್ತು ನಿಂಗೆ ಸಾರಿ ಕೂಡ ಕೇಳಿಲ್ಲ. ಕೇಳ್ದೆ, ನೀನಿದ್ದ ತಿಟ್ಟಲ್ಲಿ ಕೇಳಿಸ್ಕೊಳ್ಳೋ ಪೇಷನ್ಸ್ ಅಲ್ಲಿತ್ತು ನಿಂಗೆ. ಅದು ಪರವಾಗಿಲ್ಲ, ನೀನೇ ಹೇಳು. ಈ ಹೊಸದಾಗ ಮದುವೆ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋರ್ ತರ ಆಡ್ತಿದೀವಿ ಅಲ್ಲ. ಹೊಸದಾಗ ಮದುವೆ ಆಗಿದೀವಿ ಆದ್ರೆ ಹೀಗ್ ಮಾತಾಡ್ತಾ ಇರೋದು ಅಂದ್ರೆ ಮಾತಾಡ್ಲಿಲ್ಲ ಅಂತಲ್ಲ, ಐ ಮೀನ್ ಹೀಗೆ ಬೆಡ್ರೂಮಲ್ಲಿ ಅಂದ್ರೆ ರೂಮಲ್ಲಿ. ಸಂತೋಷ್, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವ್ರ ಮಾತನ್ನ ಮನ್ಸಿಗೆ ಹಚ್ಕೋಬೇಡ. ಯಾಕಕ್ಕ ಮನ್ಸಿಗೆ ಹಚ್ಕೊಳ್ದೆ ಇರಲಿ? ಶಾಪದ ಭಾರನ ಹೊರಲೇಬೇಕಲ್ವಾ? ನಾಳೆ ಏನಾಗುತ್ತೋ ಅಂತ ಇವತ್ತಿರೋ ಖುಷಿ ಮರ್ತು ಬಿಡ್ತೀಯಾ ಸಂತೋಷ್? ಸೊಸೆ ಮನೆಗೆ ಬಂದಿದ್ದಾಳೆ, ಅಗಸ್ತ್ಯ ಖುಷಿಯಾಗಿದ್ದಾನೆ. ನೀನು ಅಂದ್ಕೊಂಡಿದ್ದು, ನಾನು ಹರಿಸ್ಕೊಂಡಿದ್ದು ಎರಡು ನೆನ್ಸಾಗಿದೆ ಇವತ್ತು. ಗುರುಗಳು ಹಾಗೆ ಹೇಳಿದ್ದು, ನೀನು ಅಂದ್ಕೊಂಡಿದ್ದಾಗಿದೆ ಅಂತ. ಆದರೆ ಇಂಚರ ನೋವು ಅನುಭವಿಸ್ಬೇಕಲ್ಲ ಅಕ್ಕ. ಹಾಗೆ ಆಗುತ್ತೆ ಅಂತ ಏನೂ ಇಲ್ಲ ಸಂತೋಷ್, ನಾವಿದ್ದೀವಲ್ವಾ ಅವಳಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೊಂಡ್ರಾಯ್ತು. ಇಷ್ಟು ದಿನ ನೋಡ್ಕೊಳ್ತೀವಿ ಅಂತ ಅಂದ್ವಿ, ನಮ್ಮ ಕೈಲಿ ಆಯ್ತಾ? ಅವಳು ನೋವು ಅನುಭವಿಸ್ಲಿಲ್ವಾ? ನನಗೆ ಶಾಪದ ಭಾರ,
ಅವಳಿಗೆ ಸತ್ಯದ ಭಾರ. ಮನೆ ತುಂಬಾ ಖುಷಿ ಇದೆ, ಆದ್ರೆ ನೀನ್ ಅದನ್ನ ಅನುಭವಿಸಕ್ಕಾಗದೆ ಹೀಗಿರೋದು ನೋಡಕ್ಕಾಗಲ್ಲ ನನಗೆ. ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ಬಿಟ್ಬಿಡು. ದಶರಥನಿಗೂ ಶಾಪ ಆಯ್ತು. ಶ್ರವಣ್ ಕುಮಾರನ ಅಪ್ಪ ಅಮ್ಮಂದು ಮಗ ನಿನ್ನ ಬಿಟ್ಟು ಹೋಗ್ತಾನೆ ಅಂತ. ದಶರಥ ಸ್ವಲ್ಪ ದಿನ ಆದ ಮೇಲೆ ಶಾಪನ ಮರೆತು ಬಿಟ್ಟ. ಆದ್ರೆ ಆಮೇಲೆ ಏನಾಯ್ತು, ರಾಮ ವನವಾಸಕ್ಕೆ ಹೋದ ದಶರಥ ಮಕ್ಕನ ಮುಖ ನೋಡದೆ ಪ್ರಾಣ ಬಿಟ್ಟ. ಕರ್ಮ ಬದಲಾಯಿಸ್ಬೋದು, ಹಣೆ ಬರನ್ ತಿದ್ಬೋದು ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಮನುಷ್ಯ ಪ್ರಯತ್ನ ಅಂತ ಇರುತ್ತಲ್ವಾ. ಧೈರ್ಯ ಕಳ್ಕೋಬೇಡ, ಕಷ್ಟ ಬಂದ್ರೆ ನಾವೆಲ್ಲ ಇದ್ದೀವಿ, ಒಟ್ಟಿಗೆ ಎದುರಿಸೋಣ. ಇಂಚರ ನಮ್ಮನೆ ಸೊಸೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅಕ್ಕ ಪುರೋಹಿತರು ಲೈನ್ ಅಂತಾರೆ. ನಾನು ಹೇಳಿದ್ ಮರಿಬೇಡ. ಲಾವಣ್ಯ ಒಳಗ್ ಬರ್ಬೋದಾ? ಬಾ ಅಗಸ್ತ್ಯಾ, ಯಾಕೆ ಹಾಗೆ ಕೇಳ್ತಿದ್ಯಾ? ಲಾವಣ್ಯ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ಯಾ? ಸಿಟ್ಟ ನಿನ್ನ ಮೇಲೆ ನಾನೇ ಸಿಟ್ ಮಾಡ್ಕೊಳ್ಳಿ? ನಾನು ಮನೆಗೆ ಬಂದು ಇಷ್ಟೊತ್ತಾಯ್ತು, ಮಾತಾಡ್ಸಕ್ ಬಂದಿಲ್ಲ, ಊಟ ಮಾಡಿದ್ಯಾ ಅಗಸ್ತ್ಯ ಅಂತ ಕೇಳಿಲ್ಲ, ಅದಕ್ಕೆ ನನ್ನ ಅಕ್ಕಂಗೆ ನನ್ನ ಮೇಲೆ ಸಿಟ್ ಬಂದಿದ್ಯೇನೋ ಅಂತ ಕೇಳಕ್ ಬಂದೆ. ಹಾಗೆಲ್ಲ ಏನೂ ಇಲ್ಲ ಅಗಸ್ತ್ಯ, ನನ್ನ ತಮ್ಮನ ಮೇಲೆ ನನ್ಗೆ ಯಾವತ್ತೂ ಕೋಪ ಬರೋದಿಲ್ಲ. ಕೋಪ ಬರಲ್ಲ ಸರಿ, ಆದರೆ ಖುಷಿ ಆಯ್ತಾ? ಖಂಡಿತ ಖುಷಿ ಆಯ್ತು. ನನ್ನ ತಮ್ಮ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಮತ್ತೆ ಯಾಕೆ ಒಬ್ಬಳೇ ಇದೆಯಾ ರೂಮಲ್ಲಿ, ಯಾಕೆ ಮಾತಾಡ್ಸಕ್ ಬಂದಿಲ್ಲ? ನಿಜ ಹೇಳಬೇಕು ಅಂದ್ರೆ ನನಗೆ ಇದನ್ನೆಲ್ಲ ಅರ್ಗಿಸ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕು ಅಗಸ್ತ್ಯ. ಇಷ್ಟು ಖುಷಿನ ಹೇಗೆ ತಡ್ಕೊಳ್ಳೋದು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ ಅಗಸ್ತ್ಯ, ಅದಕ್ಕೆ ಒಬ್ಬಳೇ ಇದೆ. ಅದು ಅಲ್ಲದೆ ಮದುವೆ ಆಗಿ ಮನೆಗೆ ಬಂದಿದ್ದೀರ, ನಿಮ್ಮಿಬ್ಬರಿಗೂ ಗಿಫ್ಟ್ ಕೊಡಬೇಕಲ್ವಾ? ನೀವಿಬ್ರು ಜೀವನ ಪೂರ್ತಿ ಮರೀದೆ ಇರೋ ಥರ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಿಜ ಹೇಳಬೇಕು ಅಂದರೆ ನೀನು ಇಲ್ಲದೇ ಇದು ಯಾವುದೂ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀನು ನನ್ನ ಜೊತೆ ಇದ್ದು ನನಗೆ ಧೈರ್ಯ ಹೇಳೋದಕ್ಕೆ ಇದೆಲ್ಲ ಆಯಿತು, ಅದೇ ನನಗೊಂದು ದೊಡ್ಡ ಗಿಫ್ಟ್ ಲಾವಣ್ಯ. ನನಗೆ ಗೊತ್ತು ಲಾವಣ್ಯ, ನೀನು ಇದೆಲ್ಲ ಬಿಟ್ಟು ಯು ಎಸ್ಗೆ ಹೋಗು ಖುಷಿಯಾಗಿರ್ತೀಯ ಅಂತ ಹೇಳಿದ್ದೆ, ಆದರೆ ನಾನು ಯೋಚನೆ ಮಾಡಬೇಡ ಅಗಸ್ತ್ಯ, ನನಗೇನು ಬೇಜಾರಾಗಲಿಲ್ಲ. ನೀನು ಅವ್ರ ಮನೇಲಿ ಇದ್ದು ಪಡ್ತಾ ಇರೋ ಕಷ್ಟ ನೋಡೋಕ್ಕಾಗದೆ ನಾನು ಅವತ್ತು ಆ ರೀತಿ ಹೇಳಿದೆ. ನೀನು ಖುಷಿಯಾಗಿದ್ರೆ ನನಗೆ ಓಕೆ. ಥ್ಯಾಂಕ್ಸ್ ಲಾವಣ್ಯ, ಈ ವರ್ಲ್ಡಲ್ಲಿ ಬೆಸ್ಟ್ ಅಕ್ಕ ನೀನು. ಲಾವಣ್ಯ ನಿನ್ಗೆ ಕಾಯ್ತಾ ಇದ್ದೀವಿ. ಯಾಕಮ್ಮ ಏನ್ ವಿಶೇಷ? ವಿಶೇಷನೇ ಲಾವಣ್ಯ, ನಾನು ಬಹಳ ದಿವಸದಿಂದ ಅನ್ಕೊಂಡಿದ್ದೆ, ಆದ್ರೆ ಅದಕ್ಕೆ ಕಾಲ ಕೂಡ ಬಂದಿರಲಿಲ್ಲ, ಇವತ್ತ ಗಳಿಗೆ ಬಂದಿದ್ದೆ. ಅಣ್ಣ ಇಷ್ಟು ಖುಷಿಯಾಗಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಹೌದು ಅಕ್ಕ, ಅಪ್ಪ ಹೇಳಿದ್ರು ನನ್ಗೆ, ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಅಣ್ಣಂಗೂ ಅಷ್ಟೇ ಅಲ್ವೇನೋ ಅಣ್ಣ? ಹೌದು ಲಾವಣ್ಯ, ನನ್ಗಂತೂ ಒಂದು ದೊಡ್ಡ ಭಾರ ಇಳ್ದಾಗ ಆಗ್ತಾ ಇದೆ. ಏನ್ ಮಾತಾಡ್ತಿದ್ರ ಎಲ್ಲಾರು? ಎಲ್ಲ ಅರ್ಥ ಆಗತ್ತೆ ಇರು ಲಾವಣ್ಯ, ಫೈನಲಿ ಈ ಮನೇಲಿ ಏನೋ ಒಂದು ಒಳ್ಳೇದು ನಡೀತಾ ಇದೆ. ಏನ್ ನಡೀತಾ ಇದೆ ಮಾವ? ನಾನು ಇನ್ಸರನ್ನ ಅಗಸ್ತ್ಯ ಗ್ರೂಪ್ ಆಫ್ ಕಂಪನೀಸ್ಗೆ MD ಮಾಡ್ತಾ ಇದ್ದೀನಿ.
ಎಲ್ಲಿಗೆ ಹೊರಟೆ? ಅವಳು ಬದುಕಿರಬಾರ್ದು ಶ್ರವಣ್. ಏನ್ ಮಾತಾಡ್ತಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ? ಯಾರು ಬದುಕಿರಬಾರ್ದು? ಇಂಚರಾಮ್! ಅವಳು ಬದುಕಿದ್ರೆ ನನ್ನ ಕನಸು ನಿಜ ಆಗೋಗುತ್ತೆ. ಯಾವ ಕನಸು? ಏನ್ ಮಾತಾಡ್ತಿದ್ಯಾ ಲಾವಣ್ಯ? ಕೆಟ್ಟ ಕನಸು ಬಿದ್ದಿತ್ತು ಮಾವ. ಎಲ್ಲ ಆಸ್ತಿನೂ ಇಂಚರಣ್ ಹೆಸರಿಗೆ ಬರ್ದ್ಬಿಟ್ರು. ಅದು ಕನಸು ಲಾವಣ್ಯ. ನಾನು ಸುಮ್ಮನೆ ಇದ್ರೆ ಆ ಕನಸು ನಿಜ ಆಗ್ಬಿಡುತ್ತೆ. ಇಂಚರ ಬದುಕಿರಬಾರ್ದು. ಕಲಿತೇ ಇಲ್ಲ ನಿಜವಾಗಿ ನಾ ನಿನ್ನ ಹೊರತು ಇರಲು. ಹಸಿವು ನಿದಿರೆ ಭಯವಾಗಲು ಬೇಕು ನಿನದೆ ಮಡಿಯಲು. ಇಡೀ ಭೂಮಿನೆ ಹುಡುಕಿದರು ಸಿಗರು ಯಾರು ನಿನ್ನ ಬದಲು. ನಂಗೆ ನೀನೇ ಶುರು, ನಂಗೆ ನೀನೇ ಗುರು, ನನಗೆ ಜಗ ನೀನೇ. ಅಮ್ಮ 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 ಅಮ್ಮ. ಅಕ್ಕ ಲವಣ್ಯ, ಏನಾಗಿದೆ ನಿನಗೆ? ಸಾಯಿಸ್ತೀನಿ ಅಂತ ಹೊರಟಿದ್ಯಲ್ಲ, ತಲೆ ಕೆಟ್ಟಿದ್ಯಾ? ಬೇರೆ ದಾರಿ ಇಲ್ಲ ಶ್ರವಣ್. ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನೇ ಹೇಳ್ತಿದ್ದೆ ದುಡುಕಿ ಯಾವ ಕೆಲಸನ ಮಾಡಬಾರ್ದು, ಯೋಚನೆ ಮಾಡಬೇಕು ಅಂತ. ಈಗ ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ನಿನಗೆ ನನ್ನ ಭಯ ಅರ್ಥ ಆಗ್ತಿಲ್ಲ ಶ್ರವಣ್. ಅವಳು ಬದುಕಿರಬಾರ್ದು. ನೋಡು, ಕೆಟ್ಟ ಕನ್ಸು ಬಿತ್ತು, ಗಾಬರಿ ಆಗಿದ್ಯಾ? ನಿದ್ದೆ ಮಾಡು, ಬೆಳಿಗ್ಗೆ ಮಾತಾಡೋಣ. ನನಗೆ ನಿದ್ದೆ ಬರಲ್ಲ. ಅವಳು ಮನೇಲಿರೋ ತನಕ ನನಗೆ ನಿದ್ದೆ ಬರಲ್ಲ. ಹಾಗಂತ ಅವಳನ್ನ ಸಾಯಿಸ್ಬಿಡ್ತೀಯಾ? ಇಲ್ಲೇನು ಮಾಡಲಿ, ಅವಳು ಮನೆಗೆ ಬಂದಾಗಿಂದ ಇಡೀ ಪ್ರಪಂಚ ಅವಳ ಸುತ್ತ ತಿರುಗ್ತಾ ಇದೆ. ಮನೆಯವ್ರಿಗೆಲ್ಲ ಅವಳದೇ ಜಪ. ಅವಳು ಇರೋವರೆಗೂ ನನ್ಗೆ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೆ ಸಾಯಿಸ್ಬಿಡ್ತೀಯಾ? ಬಾ ಕೂತ್ಕೋ, ಬಾ ಕೂತ್ಕೋ. ಲಾವಣ್ಯ, ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡು. ನೀನು ಅವಳನ್ನ ಸಾಯಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಗೊತ್ತಾದರೆ ಸುಮ್ಮನೆ ಬಿಡ್ತಾರ? ಅಥವಾ ನೀನು ಅನ್ಕೊಂಡಿರೋ ಕೆಲಸ ಆಗತ್ತಾ? ಅಗಸ್ತ್ಯ ಮದುವೆ ಆಗೋಕ್ಕೆ ಮುಂಚೆ ಇದನ್ನೆಲ್ಲ ತಡಿಬೇಕಾಗಿತ್ತು. ಈಗ ಟೈಮ್ ಈರೋಗಿದೆ. ಈಗ ಇಂಚರ ಈ ಮನೆ ಸೊಸೆ. ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿದೆ. ಈಗ ನಾವೇನು ಮಾಡೋದಕ್ಕಾಗಲ್ಲ. ಇಲ್ಲ, ನಾನು ಒಪ್ಕೊಳ್ಳಲ್ಲ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಒಪ್ಕೊಳ್ಳಲ್ಲ. ಗೆಲ್ಲಬೇಕಾಗಿದ್ದು ನಾನು, ನಾನೇ. ಲಾವಣ್ಯ, ಈ ಆಸ್ತಿ ದುಡ್ಡು ಎಲ್ಲ ಸಾಕು. ನಾನು ನೀನೆಲ್ಲರೂ ದೂರ ಹೊರಟೋಗೋಣ. ಈ ನಾಟಕ ಸಾಕು. ಅಂದ್ರೆ ನೀವು ಆಡ್ತಿರೋದು ನಾಟಕ ಅಂತ ಒಪ್ಕೊಂಡ ಹಾಗಾಯ್ತು.